ಭಜನೆ ಕೇಳಪ್ಪೋ, ಆನೆ ಬಲವನಿ ಗಿಳಿಯಪ್ಪೋ, ಅಯ್ಯ ಬಂದರೆ ಅಯ್ಯಯ್ಯಯ್ಯಪ್ಪೋ. ವೀರಾಗಿ ವೀರನು ಇವನಪ್ಪೋ, ಸುರಾಗಿ ಸುರನು ಇವನಪ್ಪೋ, ಕಳ್ಳರಿಗಿವನೇ ಅಯ್ಯಯ್ಯಯ್ಯಪ್ಪೋ. ಅಯ್ಯ ಅಯ್ಯ ನ್ಯಾಯಕ್ಕೆ ನೀನಯ್ಯ, ಅಯ್ಯ ಅಯ್ಯ ನೀ ದಾರಿ ದೀಪವಯ್ಯ. ನಮಹೋ ನಮಃ ಅಯ್ಯ, ನಮೋ ನಮಃ, ನಮಹೋ ನಮಃ ಸತ್ಯ, ನಮೋ ನಮಃ. ಅಯ್ಯ ನಿನ್ನೆ ನೀನ್ ನಮ್ ಮಂದಿ ಜೊತೆ ಹೊಡೆದಾಡ್ತಾ ಇರೋದ್ನ ನೋಡೇ ಅನ್ಕೊಂಡೆ ನೀನು ಸಾಮಾನ್ಯದ ಮನುಷ್ಯ ಅಲ್ಲ ಅಂತ. ಶಟ್ ಅಪ್. ಈಗ ನಾನು ಇಲ್ಲಿಗೆ ಬಂದಿರೋದು ನಿನ್ನಂತ ಗಂಡು ಈ ಸಕ್ಕು ಬಾಯಿ ಮನೆಗೆ ಯಾಕ್ ಬರ್ತಾರೆ ಹೇಳು? ಯೌವನದ ದಾಹ ತೀರಿಸ್ಕೊಳಕ್ಕೆ. ಸಕ್ಕು ಬಾಯಿ ಅನ್ಯಾಯ ಮಾಡಿದ್ರೆ ಕಾನೂನ್ಗಾಗಲ್ಲ, ಅಸಹ್ಯವಾಗಿ ಮಾತಾಡಿದ್ರೆ ಈ ಅಯ್ಯನ್ಗಾಗಲ್ಲ. ಏ ಪೊಲೀಸ್, ಸಕ್ಕು ಬಾಯಿ ಮನೆ ಅಂದ್ಮೇಲೆ ಮಿನಿ ಸರ್ಕಾರ ಇದ್ದಂಗೆ ಊರಿಗೆ ಬಂದವರು ನೀರಿಗೆ ಬರ್ದೇ ಇರ್ತಾರ? ಹಾಗೇನೆ ಗಂಡ್ಸು ಅಂದ್ಮೇಲೆ ಈ ಸಕ್ಕು ಬಾಯಿ ಮನೆಗ್ ಬರ್ಲೇಬೇಕು. ನಾನ್ ಆ ಜಾತಿಗೆ ಸೇರಿದ ಗಂಡಲ್ಲ. ಹುಬ್ಬಳ್ಳಿ ಅಂದ್ರೆ ಗಂಡು ಮೆಟ್ಟಿದ ನಾಡು ಅಂತಾರೆ. ಇಂತ ಊರ ಹೆಸರನ್ನ ಹಾಳ್ ಮಾಡೋಕೆ ಅಂತ ಹುಟ್ಟಿರೋ ನಿನ್ನಂತ ಕೆಟ್ಟ ಹುಳುಗಳನ್ನ ಹೊಸ್ಕಾಕೋಕೆ ಅಂತಾನೆ ನಾನು ಇಲ್ಲಿಗೆ ಬಂದಿರೋದು. ಆಫೀಸರ್ ನಿಲ್ಲೋ ತಮ್ಮ, ನಿಮ್ ಆಫೀಸರ್ ಹೇಳಿದ್ರು ಅಂತ ನೀನ್ ರೈಡ್ ಮಾಡಕ್ ಬಂದ್ಬಿಟ್ಟ? ನಿಮ್ ಆಫೀಸರ್ ಅಪ್ಪನಂತರ ಕೈಲಿ ನಾನ್ ಫೋನ್ ಮಾಡಿಸ್ತೀನಿ. ಓ ಸಿತ್ತ ಅಡ್ಕಳ್ಳ ಮಗ. ಎಸ್ ಪಿ ಸಾಹೇಬ್ರೇನ್ರಿ, ಆರಾಮೇನ್ರಿ? ನಾನ್ರಿ ಸಕ್ಕು ಬಾಯಿ ಮಾತಾಡ್ತಿರೋದು. ಇದ್ಯಾವ ಸಿಮೆ ಅಯ್ಯ ರೀ, ಅದು ಸಕ್ಕು ಬಾಯಿ ಮನೆ ರೈಟ್ ಮಾಡಕ್ ಬಂದಿದ್ದಾನೆ. ಅವ್ರ ಹತ್ರ ಒಸಿ ಮಾತಾಡಿ. ಹಲೋ ರೇ ಅಯ್ಯ, ನೀವು ಡ್ಯೂಟಿ ಚಾರ್ಜ್ ತಗೊಂಡ ಮೇಲೆ ಸೀದಾ ನಮ್ಮಂತ ಯಾಕೆ ಬಂದು ರಿಪೋರ್ಟ್ ಮಾಡೋದು ಬಿಟ್ಟು ಅಲ್ಲಿಗೆ ಯಾಕೆ ಹೋದ್ರಿ? ಅವಳು ಮಾಡ್ತಿರೋ ದಂಧೆನ ನಿಲ್ಸೋದಕ್ಕೆ ಅಂತಾನೆ ನಾನು ಇಲ್ಲಿಗೆ ಬಂದಿರೋದು ಸರ್. ಹೇಳೇ ಇವನಾಕಿ ಏನಾರ ಮಾಡ್ಕೊಳ್ಳಿ, ನಿಮ್ಗೆ ಯಾಕೆ ಬೇಕು? ನೀವು ಮೊದ್ಲ ಅಲ್ಲಿ ಕಾಲಿಟ್ಟಿದ್ದ ತಪ್ಪು, ಈಗ ಆಕಿಗೆ ಸಾರಿ ಕೇಳಿ ಇಮಿಡಿಯೇಟ್ ಆಗಿ ಇಲ್ಲಿಗೆ ಬರ್ರಿ. ಒಬ್ಬ ಪೊಲೀಸ್ ಆಫೀಸರ್ ಆಗಿ ಈ ತರ ಪಿಂಪ್ ಕೆಲಸ ಮಾಡೋದು ತಪ್ಪಲ್ವಾ ಸರ್? ಏ ಏನ್ ಮಾತಾಡಕತ್ತೀನಿ ನೀನು, ಮುಚ್ಕೊಂಡು ಫೋನ್ ಇಡ. ನನ್ನ ಹಾಗೆ ಬಿಟ್ರೆ ಸರಿ ಹೋಗುತ್ತೆ, ಅಕಸ್ಮಾತ್ ನನ್ ಮೈ ಮೇಲೆ ಒಂದೇಟ್ ಬಿದ್ರೆ ನಿನ್ ಮೈ ಮೇಲೆ ರೊಕ್ಕ ಹಾಕಿ ನಾ ಕಳ್ಕೊಬೇಕಾಗುತ್ತೆ. ಬನ್ನಿ ಇಲ್ಲಿ. ನಾವು ಗಂಡಸ್ರಿಗೆ ಹೇಗ್ ವರ್ಕ್ ಮಾಡ್ತೀವಿ ಅಂತ ನೋಡಿ ಕಲ್ತ್ಕೊಂಡಿದ್ರ ತಾನೆ? ಹೆಂಗಸ್ರು ಗಂಡಸ್ರಿಗಿಂತ ಏನ್ ಕಮ್ಮಿ ಇಲ್ಲ ಅನ್ನೋದನ್ನ ಪ್ರೂವ್ ಮಾಡೋದಾಗಿದ್ರೆ ಮಾಡ್ ತೋರ್ಸಿ. ಅವಳ ಮೈ ಮೇಲಿನ ಧೂಳ್ ಕೊಡುವಿ, ಆಯ್ತ್ ಪೂಜೆ ಮಾಡಿ, ಪ್ರಸಾದನ ನಾನ್ ಬಂದ್ ಕೊಡ್ತೀನಿ.